ತಲಾದಹಳ್ಳಿ ಜೋಡಿ ಕೊಲೆಯಲ್ಲಿ ದಲಿತ ಯುವಕನನ್ನು ಹತ್ಯೆಗೈದಿದ್ದು ಖಂಡನೀಯ. ಅದಕ್ಕಾಗಿ ಹತ್ಯೆಗೈದಿರುವ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ದಲಿತ ಸಾಮಾಜಿಕ ಸಂಘಟನೆಯ ಒಕ್ಕೂಟ ಸಿಂದಗಿ ವತಿಯಿಂದ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಎದುರು ಮೃತ ಯುವಕನ ಶವವಿಟ್ಟು ಪ್ರತಿಭಟನೆ ನಡೆಸಿದರು. ಇನ್ನು ಅನ್ಯ ಕೋಮಿನ ಯುವಕನನ್ನು ಪ್ರೀತಿಸಿದ್ದಕ್ಕೆ ನಿರ್ಜನ ಪ್ರದೇಶದಲ್ಲಿ ಬಸವರಾಜ್ ಬಡಗೇರಿನನ್ನು ಅಮಾನುಷ್ಯವಾಗಿ ಕೊಲೆ ಮಾಡಿದ್ದಾರೆ. ಈ ಕೊಲೆಯಿಂದಾಗಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಅದಕ್ಕಾಗಿ ಆದಷ್ಟು ಬೇಗನೆ ಹತ್ಯೆಗೈದಿರುವ ಕಾನದ ಕೈಗಳಿಗೆ ಕೈಬೇಡಿ ಹಾಕುವಂತೆ ಇಂಡಿ ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಫೇರ್ ಆಗಿ ವರ್ಕ್ ಮಾಡೋದು ಏನೇ ಇದ್ರೂ ಮಾಡ್ತೀವಿ. ಒಂದು ಇಂಚು ಇಂಚು ಮಿರರ್ ತರ ನಾವು ಇದು ಮಾಡ್ತೀವಿ. ಒಂದು ನಾವು ಇದರಲ್ಲಿ ಯಾವುದೇ ಇದಿಲ್ಲ. ಪ್ರಾಮಾಣಿಕವಾಗಿ ಒಂದು ಮಿರರ್ ತರ ನಾವು ಮಾಡಿ ಖಂಡಿತ ಖಂಡಿತ ನಾವು ಇಲಾಖೆಗೆ ನಮ್ಮಿಂದ ಏನ್ ಸಹಕಾರ ಬೇಕು ನಮ್ ನಿಮ್ ಜೊತೆಗೆ ಎಲ್ಲರಿಗೂ ಗೊತ್ತಿಲ್ಲವಾಗಿ ಇಶ್ಯೂ ಮಾಡೋದಿಲ್ಲ. ನಾವು ಅನಾವಶ್ಯಕವಾಗಿ ಇಶ್ಯೂ ಮಾಡೋದಿಲ್ಲ. ಇದನ್ನ ಸಾಮಾಜಿಕವಾಗಿ ಆಗಲಿ ಸಾರ್ವಜನಿಕವಾಗಲಿ ಅದೊಂದು ಇಶ್ಯೂ ಟೈಪ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲಾ ಸಮುದಾಯದಲ್ಲಿ ಎಲ್ಲಾ ಧರ್ಮದಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ. ಆಮೇಲೆ ಸಾಮಾಜಿಕ ಕಲುಷಿತ ವಾತಾವರಣವನ್ನು ನಾವು ಯಾರು ದಲಿತ ನಾಯಕರು ಸೃಷ್ಟಿ ಮಾಡೋದಿಲ್ಲ. ನಮ್ಗೆ ಏನಾಗಿದೆ ಫೇರ್ ಟ್ರಾನ್ಸ್ಪರೆಂಟ್ ಆಗ್ತೀರಿ ಅಂತ ಅಲ್ಲಿ ತಗೊಂಡಿಲ್ಲ. ಅದನ್ನ ಮತ್ತೇನಿಲ್ಲ. ಮನಿ ಎಲ್ಲಿ ಮಾಡಿದ್ದ? ಮನಿ ನಮ್ಮ ಏರಿಯಾದಾಗ ಐತ ಸರ್. ಅವ್ರ ಹೊಲ ಅಲ್ಲೇ ಐತಿ. ಆ ಹೊಲ ತಂಡಿ ತೋಟದಾಗ ಮನಿ ಐತಾರ. ಅಲ್ಲಿ ಇತ್ತ ಅವರು ಇದು ಮಾವನ ಮನಿ ಇನ್ನೊಂದು ಈ ಕಡೆ ತೋಟದಾಗ ಐತಾರ. ಈ ಕಡೆ ಕವಳಿಗದ್ದಿ ಮರ್ಡರ್ ಆದ ಜಾಗದಲ್ಲಿ ಐತಿ ಆ ಮನಿ ಬಳಿ ಇದೆಲ್ಲ ನೋಡ್ಬೇಕು. ನಾವು ಮೂರು ಜನ ಇದೀವಿ ಸರ್. ಇನ್ನೊಬ್ರು ಮನೆಯಲ್ಲಿದ್ದಾರೆ ಸಣ್ಣ ಹುಡುಗ ಐತೆ ಎಲ್ಲ ಅವನಕಿಂತ ಲಾಸ್ಟ್ ಸರ್. ನಾವೇ ಹೆಣ್ಮಕ್ಳು ಹೋಗ್ಬೇಕು ನಂಗಿದೆ ಸರ್. ಮತ್ತು ಅದು ಬಿಟ್ಟು ನಮಗೆ ಲಾಸ್ಟ್ ಹೋಗುವಾಗ ಮಾದ್ರ ಕುಳೆ ಮಕ್ಕಳೇ ನೀವೆಲ್ಲ ನೀವು ಮಾಡಕತ್ತಿರಿ ಮುಂದೆ ಸಂಸಾರ. ಅವ್ರು ಐದು ಜನ ಇದಿರ್ತಾರ ಹುಡುಗಿ ಜನ ಹುಡುಗಿ ಅವರು ಮೂರು ಮಂದಿ ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳು ಸರ್. ಇಬ್ರು ಗಂಡ್ಮಕ್ಳು ಇದ್ರೆ ಇಲ್ಲ ಒಬ್ಬನೇ ಅಲ್ಲ ಹಂಗಂದಿರ್ತಾರ. ನಿಮ್ಮ ತಂಗಿಗೆ ನೀವು ನೋಡಕತ್ತೀನಿ ಮುಂದೆ ನೀ ಹಿಂಗೆ ಮಾಡಿ ಅಲ್ಲ ಮಗನೇ ನಿಮ್ಮ ತಂಗಿಗೆ ನೋಡಕತ್ತೀನಿ ಮುಂದೆ ಸಂಸಾರ ಮಾಡಕತ್ತಲೇ ಅಂತಂದ್ರೆ ಸರ್ ಆಯಿತು ಇದು ಮಕ್ಬಿಟ್ರಿ ಸರ್. ಮತ್ತು ನಿಮ್ಮ ಗಾಡಿ ಗುರಿ ಹಾಸ್ತೀನಿ ನಾನು ನಿಮ್ಮ ಮನೆ ಗುರಿ ಹಾಸ್ತೀನಿ ನಿಮ್ಮ ಇಡೀ ಎಷ್ಟಾಯ್ತು ಇದಕ್ಕೆ ಎಲ್ಲನಕ್ಕೂ ಗುರಿ ಹಾಸ್ತೀನಿ ಮಾದಿಗೆ ಇದಕ್ಕೆ ಅಂತಂದೆ ಸರ್. ಅವನು ನಾನು ಏನು ಕಿವಿ ಹಾಕೊಂಡಿಲ್ಲ ಸರ್. ನಾವು ಅಷ್ಟೇ ಬೈದಕ್ಕೆ ಎಲ್ಲ ಓಡೋಗ್ಬಿಟ್ರೆ ಅವರು ಅಲ್ಲಿ ನಿಂತೇ ಇಲ್ಲ ಸರ್. ಯಾಕಂದ್ರೆ ನನ್ನ ಹೆಸರು ನಂದಕುಮಾರ್ ಅಂತ ಹೇಳಿ. ನಂದಕುಮಾರ್ ಅವರೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಫೇರ್ ಆಗಿ ವರ್ಕ್ ಮಾಡೋದು ಏನೇ ಇದ್ರೂ ಮಾಡ್ತೀವಿ. ಒಂದು ಇಂಚು ಇಂಚು ಮಿರರ್ ತರ ನಾವು ಇದು ಮಾಡ್ತೀವಿ. ಒಂದು ನಾವು ಇದರಲ್ಲಿ ಯಾವುದೇ ಇದಿಲ್ಲ. ಪ್ರಾಮಾಣಿಕವಾಗಿ ಒಂದು ಮಿರರ್ ತರ ನಾವು ಮಾಡಿ ಖಂಡಿತ ಖಂಡಿತ ನಾವು ಇಲಾಖೆಗೆ ನಮ್ಮಿಂದ ಏನ್ ಸಹಕಾರ ಬೇಕು ನಮ್ ನಿಮ್ ಜೊತೆಗೆ ಎಲ್ಲರಿಗೂ ಗೊತ್ತಿಲ್ಲವಾಗಿ ಇಶ್ಯೂ ಮಾಡೋದಿಲ್ಲ. ನಾವು ಅನಾವಶ್ಯಕವಾಗಿ ಇಶ್ಯೂ ಮಾಡೋದಿಲ್ಲ. ಇದನ್ನ ಸಾಮಾಜಿಕವಾಗಿ ಆಗಲಿ ಸಾರ್ವಜನಿಕವಾಗಲಿ ಅದೊಂದು ಇಶ್ಯೂ ಟೈಪ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲಾ ಸಮುದಾಯದಲ್ಲಿ ಎಲ್ಲಾ ಧರ್ಮದಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ. ಆಮೇಲೆ ಸಾಮಾಜಿಕ ಕಲುಷಿತ ವಾತಾವರಣವನ್ನು ನಾವು ಯಾರೂ ದಲಿತ ನಾಯಕರು ಸೃಷ್ಟಿ ಮಾಡೋದಿಲ್ಲ. ನಮ್ಗೆ ಏನಾಗಿದೆ ಫೇರ್ ಟ್ರಾನ್ಸ್ಪರೆಂಟ್ ಆಗ್ತೀರಿ ಅಂತ. ಚಾಂದಿನಿ ಹೋಟೆಲ್ ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ ಜಸ್ಟ್ ಕಾಲ್ ಫಾರ್ ಆರ್ಡರ್. ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಹಾಗೂ ಹೆಸರುವಾಸಿಯಾದ ಚಾಂದಿನಿ ಹೋಟೆಲ್ ಅವರಿಂದ ಫ್ರೀ ಹೋಮ್ ಡೆಲಿವರಿ ಹಾಗೂ ಆನ್ಲೈನ್ ಆರ್ಡರ್ ಸೌಲಭ್ಯ. ನಗರದ ಸ್ಟೇಡಿಯಂ ಹತ್ತಿರದಲ್ಲಿರುವ ಪ್ರಸಿದ್ಧ ಚಾಂದಿನಿ ಹೋಟೆಲ್ ಅವರಿಂದ ರುಚಿಕರ ಹಾಗೂ ಸ್ವಾದಿಷ್ಟಕರ ತಿಂಡಿಗಳಿಗಾಗಿ ತಮ್ಮ ಮನಸೆಳೆಯುವ ಉತ್ತಮ ಊಟದ ವ್ಯವಸ್ಥೆ ಈಗ ನಿಮ್ಮ ಮನೆ ಬಾಗಿಲಿಗೆ. ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ ಜಸ್ಟ್ ಕಾಲ್ 9994 50 00 ಎನಿವೇರ್ ಇನ್ ವಿಜಯಪುರ ಸಿಟಿ. ಟೇಸ್ಟ್ ದಟ್ ರಿಲೀಸ್ ಯುವರ್ ಟಂಗ್. ಆರ್ಡರ್ ನೌ ಫಾರ್ ಫುಡ್ 9994 50 00 ಎನಿವೇರ್ ಇನ್ ವಿಜಯಪುರ ಸಿಟಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.